ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ, ನೀರು ಕುದಿಲಿದ್ದು. 1 ಕಪ್ ರಾಗಿ ಹಿಟ್ಟಿಗೆ 1/2 ಕಪ್ ನೀರು ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದಿಲಿ ಅದು ಚೆನ್ನಾಗಿ. ಈ 1 ಕಪ್ ಅಲ್ಲಿಗ 1/2 ಕಪ್ ಹಿಟ್ಟು ಈ ನೀರಿಗೆ ಹಾಕೊಳ್ಳೋಣ. ಈಗ ಇದನ್ನ ಕೈ ಆಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇದು ಈ ಹಿಟ್ಟು, ಈಗ 1/2 ಹಿಟ್ಟು ಮಿಕ್ಕಿದೆಯಲ್ಲ ಅದಕ್ಕೆ ಸೇರಿಸ್ಕೊಂಬಿಡೋಣ. ಇದು ಬಿಸಿ ಇದೆ, ಈಗ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಎಲ್ಲ ನೀರು ಹಾಕಿ ಕಲಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಸ್ವಲ್ಪ ರೆಡಿಯಾಗಿದೆ ಹಿಟ್ಟಿದ. ಇಷ್ಟ ಉದ್ದಕ್ಕೆ ಇದು ಬರುತ್ತೆ. ಈಗ ಸ್ವಲ್ಪ ತಟ್ಟಣ. ನಿಧಾನಕ್ಕೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದಿದ್ದ. ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಇದಕ್ಕೆ ನೀರು ಹಚ್ಚಿಬಿಡೋಣ. ಈಗ ತಿರುಗಿಸಕಣ. ತಿರುಗಿಸಾಕೊಂಡು ಸ್ವಲ್ಪ ಬಟ್ಟೆಯಲ್ಲಿಗೆ ಈಗ ರೊಟ್ಟಿ ರೆಡಿಯಾಗಿದೆ. ತೆಗೆಯ
ಈಗ ನೀರು ಹಚ್ಚೋಣ ರೊಟ್ಟಿಗೆ. ಇದೆಲ್ಲ ನೀರು ಆವಿ ಆದಮೇಲೆ ತಿರುಗಿಸಾಕೋಣ. ಒಂದು ಅರ್ಧ ಸೆಕೆ ಈಗ ತಿರುಗಿಸಾಕೋಣ. ತಿರುಗಿಸಾಕಿದಾಗ ಸ್ವಲ್ಪ ದೊಡ್ಡ ಉರಿ ಇರಲಿ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸಣ್ಣ ಉರಿಯಲ್ಲಿ ಇಟ್ಟು ಈಗ ತಿರುಗಿಸೋಣ. ರೊಟ್ಟಿ ರೆಡಿ ಐತಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.